ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ನಿರ್ದೇಶಕರ ಸ್ಥಾನದ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸುವ ಆಕಾಂಕ್ಷಿತರ ಸಂಖ್ಯೆಯೂ ಹೆಚ್ಚಾಗುತ್ತಿದ್ದು ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಮಧುಗಿರಿ ತಾಲೂಕು ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಕೊಂಡವಾಡಿ ಚಂದ್ರಶೇಖರ್ ನಾಮಪತ್ರ ಸಲ್ಲಿಕೆ ಮಾಡಿದರು. ಮಧುಗಿರಿ ಹಾಲು ಒಕ್ಕೂಟದ ಸ್ಥಾನಕ್ಕೂ ಸಾಕಷ್ಟು ಪೈಪೋಟಿ ಏರ್ಪಟ್ಟಿರುವ ನಡುವೆ ಈಗ ಕೊಂಡವಾಡಿ ಚಂದ್ರಶೇಖರ್ ಸಹ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಮಾಜಿ ಶಾಸಕ ವೀರಭದ್ರಯ್ಯ, ಪಾಲಿಕೆ ಮಾಜಿ ಕಾರ್ಪೊರೇಟರ್ ಮಂಜುನಾಥ್ ಸೇರಿದಂತೆ ಜಿಲ್ಲೆಯ ಅನೇಕ ಮುಖಂಡರು ಸಾಥ್ ನೀಡಿದರು. ಹಲವು ಮಂದಿ ನಾಮಪತ್ರ ಸಲ್ಲಿಕೆ ವೇಳೆ ಕೊಂಡವಾಡಿ ಚಂದ್ರಶೇಖರ್ ಪ್ರದರ್ಶನಕ್ಕೆ ಸಾಕ್ಷಿಯಾದರು. ಗೆದ್ದೇ ಗೆಲ್ಲುತ್ತೇವೆ ಎಂಬ ಭರವಸೆಯನ್ನು ಸಾಥ್ ನೀಡಿದವರು ವ್ಯಕ್ತಪಡಿಸಿದರು. ಎಸಿ ತಿಪ್ಪೇಸ್ವಾಮಿ ಅವರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರು. ಮಧುಗಿರಿ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ಕೊಂಡವಾಡಿ ಚಂದ್ರಶೇಖರ್ ಮಾತನಾಡಿ, ಈ ಬಾರಿಯೂ ನಾನು ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದೇವೆ. ಈಗಾಗಲೇ ಎರಡು ಬಾರಿ ಗೆದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ. ರೈತರ ಪರವಾಗಿ ಅಭಿವೃದ್ಧಿಯನ್ನು ನಾನು ಗೆದ್ದಾಗ ಮಾಡಿದ್ದೇನೆ. ನಾನು ಮಾಡಿದ ಕೆಲಸಗಳು ಇಂದು ರೈತರಿಗೆ ಅನುಕೂಲವಾಗಿವೆ, ಹಾಗಾಗಿ ಈ ಬಾರಿಯೂ ನನ್ನನ್ನು ಗೆಲ್ಲಿಸುತ್ತಾರೆ ಎಂದರು. ಚುನಾವಣೆ 2024-29 ಅವಧಿಗೆ ನಡೀತಾ ಇದೆ. ಚುನಾವಣೆಯಲ್ಲಿ ನಾನು ಮಧುಗಿರಿ ತಾಲೂಕಿನ ನಿರ್ದೇಶಕರ ಸ್ಥಾನಕ್ಕೆ ಇವತ್ತು ಸ್ಪರ್ಧೆ ಮಾಡಿದ್ದೀನಿ. ನನ್ನ ಜೊತೆಯಲ್ಲಿ ಮಾಜಿ ಶಾಸಕರಾದಂಥ ವೀರಭದ್ರಯ್ಯವರು, ನಮ್ಮ ಅಲ್ಲಿ ಸ್ಪರ್ಧಿಸತಕ್ಕಂಥ BJP NC ನಾಗರಾಜ್ರವರು, ZP ಸದಸ್ಯರಾದ ಕೃಷ್ಣಪ್ಪನವರು, ಜಗಣ್ಣವರು, ಗಂಗರಾಜ್ ಅವರು, ಎಲ್ಲ ಜನಪ್ರತಿನಿಧಿಗಳು, ನಮ್ಮ ತಾಲೂಕು ಅಧ್ಯಕ್ಷರಾದ ಬಸವರಾಜರು, ಎಲ್ಲ ಮುಂಬಳಿ ಅಧ್ಯಕ್ಷರು, ಎಲ್ಲ ನಮ್ಮ ಮುಖಂಡರುಗಳನ್ನು ಸಹ ಸೇರಿ ಇವತ್ತು ಬಂದು ನಾಮಪತ್ರನ ಸಲ್ಲಿಸಿದ್ದೀವಿ. ಮುಂದಿಂದ ಏನು 10ನೇ ತಾರೀಕು ನವೆಂಬರ್ 10ನೇ ತಾರೀಕು ಚುನಾವಣೆ ನಡೆಯಲು ನಾಳೆಯಿಂದ ಏನು ಪ್ರಾರಂಭ ಆಗುತ್ತೆ. ಚುನಾವಣೆಯಲ್ಲಿ ಈಗಾಗಲೇ ನಾನು 2 ಬಾರಿ ಆಯ್ಕೆ ಆಗಿದ್ದೀನಿ. 2 ಬಾರಿ ಈಗಾಗಲೇ ತುಮಕೂರು ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀನಿ. ಒಂದು 5 ವರ್ಷಗಳ ಕಾಲ ಅಲ್ಲಿ ಅಧ್ಯಕ್ಷರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ. ನಾನು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳು ಒಂದು ದಿವಸ ಎಲ್ಲ ಹೇಳಿದ್ರು ಸಾಕಾಗಲ್ಲ. ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ತುಮಕೂರು ಹಾಲು ಒಕ್ಕೂಟದಲ್ಲಿ ನಾನು ಮಾಡಿದ್ದೀನಿ. ಇದರಿಂದ ಚೆನ್ನಾಗಿ ಇವತ್ತು ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಏನು ಪ್ರತಿನಿಧಿಗಳಿದ್ದಾರೆ ಆಯ್ಕೆ ಆಗಿರೋಂಥವ್ರು ಅವರು ಎಲ್ಲರೂ ಸಹ ಇವತ್ತು ನನಗೆ ಮತ ಹಾಕ್ತಾರೆ ಅನ್ನೋ ಆಶಾಭಾವನೆಯಿಂದ ಇವತ್ತು ನಾನಿಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಅವ್ರಿಗೆಲ್ಲದನ್ನೂ ಸಹ ನಾನು ರಿಕ್ವೆಸ್ಟ್ ಸಹ ಮಾಡಿಕೊಡ್ತೀನಿ, ನನಗೆ ಮತ ಕೊಡಿ. ಇದೇನು ಇವತ್ತು ಲಕ್ಷಾಂತರ ರೈತರು, ಈ ಜಿಲ್ಲೆ ರೈತರು ಇವತ್ತು ಈ ಒಕ್ಕೂಟನ ನಂಬ್ಕೊಂಡಿದ್ದಾರೆ. ಆ ಒಕ್ಕೂಟ ಹಾಗೆ ಉಳ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋದಾದಾಗ ಒಳ್ಳೆ ಉತ್ತಮವಾದಂಥ ಅಭ್ಯರ್ಥಿಗೆ ಮತವನ್ನು ಕೊಡಿ ಅಂತಂದೇಳಿ. ಯಾಕೆಂದ್ರೆ ನಾನು ಏನಕ್ಕೆ ಉತ್ತಮವಾದ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದೀನಿ, ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀನಿ. ತುಮಕೂರಲ್ಲಿ ನೀವು 10 ತಾಲೂಕಲ್ಲಿ ಯಾವುದೇ ತಾಲೂಕು ಹೋದ್ರೂ ಸಹ ಇವ್ರಿಗೆ ಕೊಂಡವಾಡಿ ಚಂದ್ರಶೇಖರ್ ಅವರು ಏನು ಕೆಲಸ ಮಾಡಿದ್ದಾರೆ ಅಂತ ಅಲ್ಲಿನ ಕಾರ್ಯದರ್ಶಿಗಳಿರ್ಬೋದು, ಜೊತೆಗೆ ಒಕ್ಕೂಟದ ಅಧಿಕಾರಿಗಳಿರ್ಬೋದು, ಪ್ರತಿಯೊಬ್ಬರಿಗೂ ಸಹ ಅಧಿಕಾರ ಅವಧಿಯಲ್ಲ 5 ವರ್ಷಗಳ ಕಾಲ ಏನೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡಿರು ಅಂತಂದೇಳಿ ಹೇಳಿದ್ದಾರೆ. ಮಾಜಿ ಶಾಸಕ ವೀರಭದ್ರಯ್ಯ ಮಾತನಾಡಿ, ಮಧುಗಿರಿ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಯಾಗಿ ಕೊಂಡವಾಡಿ ಚಂದ್ರಶೇಖರ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಅವರು 2 ಬಾರಿ ಗೆದ್ದು ಸಾಕಷ್ಟು ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ. ಈಗಲೂ ಗೆಲ್ಲುತ್ತಾರೆ, ರೈತರ ಪರವಾಗಿ ಮತ್ತಷ್ಟು ಅನುಕೂಲಕರವಾದ ಕೆಲಸವನ್ನು ಮಾಡಲಿದ್ದಾರೆ ಎಂದರು. ಏನು ತುಂಬಲು ಏನಿದೆ ಅದಕ್ಕೆ ಇವತ್ತು ನಾಮಿನೇಷನನ್ನು ಸಲ್ಲಿಸಿದ್ದೆ. ಮಾತಾಡಿರೋದೇ ಕಮ್ಮಿ. ಅತ್ಯಂತ ಹೆಚ್ಚಿನ ಜನೋಪಯೋಗಿ ಕೆಲಸ ಕಾರ್ಯಗಳನ್ನು ಖಂಡಿತ ಮಾಡಿದ್ದಾರೆ. ಆಸ್ಪತ್ರೆಗೆ ಆಗಿರ್ಬೋದು, ಹಸುಗಳು ಕೇಬಲ್ ಕಟ್ಟಿಸೋದು, ಅಲ್ಲಿ ಇನ್ಶೂರೆನ್ಸ್ ಕೊಡೋದು, ಇತ್ತು 10 ಹಲವಾರು ಕೆಲಸಗಳನ್ನು ಖಂಡಿತ ಮಾಡಿದ್ದಾರೆ. ಹೊಸ ಹೊಸ ಏನು ಸಂಘಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಚಿರಪರಿಚಿತರಿದ್ದಾರೆ,
ಕ್ಷೇತ್ರಕ್ಕೆ ತಿಳಿಪಡ್ತೀನಿ. ಮತ್ತು ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಬಹಳ ತಿಳಿಪಡ್ತಿದ್ದಾರೆ. ಇರಲಿ, ಏನೇ ಅಡ್ಡ ಬಂದ್ರೂ ಸಹ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಅಂದರೆ ಈಗ BJP ಮತ್ತು JDS ಎಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದು ಮತ್ತು ನಾವು ಒಟ್ಟಾರೆ BJP ಮತ್ತು JDS ಬೆಂಬಲಿತ ಅಭ್ಯರ್ಥಿ ಎಂದೇ ಕೊಂಡವಾಡಿ ಚಂದ್ರಶೇಖರ್ ಅವರ ಗೆಲುವಿಗೆ ಸಾಕಷ್ಟು ಶ್ರಮ ವಹಿಸಲಾಗುತ್ತಿದೆ. ನಾಮಪತ್ರ ಸಲ್ಲಿಕೆ ವೇಳೆಯೂ ಸಾಕಷ್ಟು ಜನ ಅವರ ಪರವಾಗಿ ಬಂದು ಸಾಥ್ ನೀಡಿ ಶಕ್ತಿ ಪ್ರದರ್ಶನಕ್ಕೆ ಕಾರಣವಾದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ಕೈ ಕೈ ಬಿಡಿ.